ಕೊಚ್ಚಿಯಲ್ಲಿ ಯಾವ ರೀತಿಯಾಗಿ ಕಟ್ಟಡಗಳನ್ನ ಡಮಾಲಿಶ್ ಮಾಡಲಾಯಿತು ಅನ್ನೋದನ್ನ, ಕೊಚ್ಚಿಯಲ್ಲಿ ಅವಳಿ ಕಟ್ಟಡಗಳ ಧ್ವಂಸ ಬೆಂಗಳೂರಿನಲ್ಲೂ ಈಗ ಶುರುವಾಗಿದೆ. ಡಬ ಡಬ ಅಕ್ರಮ ಕಟ್ಟಡಗಳ ಮಾಲೀಕರಿಗೆ ಈಗ ನಡುಕ ಶುರುವಾಗಿರುವಂತದ್ದು. ನಮ್ಮ ಕಟ್ಟಡಗಳು ಎಲ್ಲಿ ಧ್ವಂಸವಾಗ್ಬಿಡ್ತಾವೆ ಅಂತ, ಯಾಕೆಂದ್ರೆ ಬೆಂಗಳೂರಿನಲ್ಲಿ ಸಾವಿರಾರು ಕಟ್ಟಡಗಳಿವೆ, ಒಂದಲ್ಲ ಹತ್ತಲ್ಲ ನೂರಲ್ಲ ಸಾವಿರಾರು ಕಟ್ಟಡಗಳು ಅಕ್ರಮವಾಗಿ ಕಟ್ಟಲಾಗಿರುವಂಥದ್ದು. ಇನ್ನು ಒಂದ್ ಕಡೆ ಒತ್ತುವರಿಯನ್ನ ಮಾಡಿಕೊಂಡು ಅಕ್ರಮವಾಗಿ ಅಪಾರ್ಟ್ಮೆಂಟ್ಗಳನ್ನ ನಿರ್ಮಿಸಲಾಗಿದೆ. ಇನ್ನು ಒಂದ್ ಕಡೆ 10 ಫ್ಲೋರ್ಗೆ ಪರ್ಮಿಷನ್ ತಗೊಂಡು 20-25 ಫ್ಲೋರ್ಗಳನ್ನ ಕಟ್ಟಿದ್ದಾರೆ. ಸೊ ಈಗ ಅವ್ರಿಗೆಲ್ಲರಿಗೂ ಕೂಡ ನಡುಕ ಶುರುವಾಗಿದೆ. ಬೆಂಗಳೂರಿನಲ್ಲಿವೆ 850 ಅಕ್ರಮ ಕಟ್ಟಡಗಳು. ಈಗಾಗಲೇ ಅಕ್ರಮ ಕಟ್ಟಡಗಳ ಲಿಸ್ಟ್ ಕೂಡ ಸಿದ್ಧವಾಗಿದೆ. ಈ ಲಿಸ್ಟ್ ಸಿದ್ಧ ಮಾಡಿರುವಂತದ್ದು ಬಿಬಿಎಂಪಿ. ಅಕ್ರಮ ಕಟ್ಟಡಗಳ ತೆರವಿಗೆ ಮುಂದಾಗುತ್ತಾ ಬಿಬಿಎಂಪಿ ಅನ್ನೋದನ್ನ ಕಾದ್ ನೋಡ್ಬೇಕು. ಕೇವಲ ಲಿಸ್ಟ್ ಮಾಡಿ ಸುಮ್ಮನಾಗಿದ್ದಾರೆ, ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಬಿಬಿಎಂಪಿ ಅವರು. ಕೊಚ್ಚಿ ಪ್ರಕರಣದ ಬಳಿಕ ಅಟ್ ಲೀಸ್ಟ್ ಈಗಲಾದ್ರೂ ಎಚ್ಚೆತ್ತುಕೊಳ್ಳುತ್ತಾ ಬಿಬಿಎಂಪಿ, ಯಾಕೆಂದ್ರೆ ಇಲ್ಲಿರುವಂತ ಪರಿಸರವನ್ನ ಕಾಪಾಡುವಂತ ನಿಟ್ಟಿನಲ್ಲಿ ಮುಂದಾಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಯಾಕೆಂದ್ರೆ ಕೊಚ್ಚಿಯಲ್ಲಿ ಕೆಡವಿದಂತ ಉದ್ದೇಶ ಏನಪ್ಪಾ ಅಂದ್ರೆ ಅಲ್ಲಿರುವಂತಹ ಒಂದು ಪರಿಸರವನ್ನ ರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ಯಾವ ರೀತಿಯಾಗಿ ಡೆಮಾಲಿಶ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಮ್ ಜೊತೆ ಭೂಗರ್ಭ ತಜ್ಞರಾಗಿರುವಂತ ಪ್ರಕಾಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಒಂದು ಕೊಚ್ಚಿಲಿ ನೋಡ್ತಾ ಇದ್ವಿ ಆ ದೃಶ್ಯಾವಳಿ, ನಿಜಕ್ಕೂ ಮೈ ಜುಮ್ಮನತ್ತೆ. ಈ ರೀತಿಯಾಗಿ ಇಷ್ಟು ಈಸಿಯಾಗಿ ಕೆಡಬಿಡಬಹುದಾ ಇಷ್ಟು ದೊಡ್ಡ ದೊಡ್ಡ ಕಟ್ಟಡಗಳನ್ನ ಅಂತ, ಯಾವ ರೀತಿಯಾಗಿ ಇರುತ್ತೆ ಈ ಪ್ರೋಸೆಸ್ ಗಳು ಅಂತ? ಅಲ್ಲ, ನೀವು ಹೇಳೋದು ಒಂದು ಮಾನವೀಯ ದೃಷ್ಟಿಯಿಂದ ಅದನ್ನು, ಆದ್ರೆ ಅದು ಕೋಸ್ಟಲ್ ಝೋನ್ ರೆಗ್ಯುಲೇಷನ್ ಆಕ್ಟ್ ಅಂತ ಒಂದು ನಿಯಮ ಮಾಡಿದ್ದಾರೆ. ನದಿಯ ಅಕ್ಕಪಕ್ಕದಲ್ಲಿ 500 ಮೀಟರ್ ವರೆಗೆ ಮೆಕ್ಕಲು ಮಣ್ಣಿರುತ್ತೆ, ಲೂಸ್ ಮಣ್ಣಿರುತ್ತೆ, ಫೌಂಡೇಶನ್ ಲೂಸ್ ಇರುತ್ತೆ, ಕಟ್ಟಡಗಳು ಬಿದ್ದೋಗ್ಬಹುದು, ಪ್ರವಾಹ ಬಂದಾಗ ಜನಗಳಿಗೆ ತೊಂದರೆ ಆಗ್ಬಹುದು. ಅದೇ ರೀತಿ ಸಮುದ್ರ ತೀರದಲ್ಲೂ ಕೂಡ 500 ಮೀಟರ್ ವರೆಗೆ, ಕೆಲವು ಸಂದರ್ಭಗಳಲ್ಲಿ 1 ಕಿಲೋಮೀಟರ್ ವರೆಗೆ ಯಾವ ಚಟುವಟಿಕೆ ಇರಬಾರದು ಅಂತ ಒಂದು ಕೇಂದ್ರ ಸರ್ಕಾರದ ಈ ನಿಯಮ ಇದೆ, ಕೋಸ್ಟಲ್ ಝೋನ್ ರೆಗ್ಯುಲೇಷನ್ ಆಕ್ಟ್ ಅಂತ. ಅಕ್ವಾಕಲ್ಚರ್ ಆಗ್ಲಿ, ಪಿಸಿಕಲ್ಚರ್ ಆಗ್ಲಿ, ಬೀಚ್ ರೆಸಾರ್ಟ್ ಗಳಾಗ್ಲಿ, ಹೋಟೆಲ್ಗಳಾಗ್ಲಿ, ಮನೆಗಳಾಗ್ಲಿ, ಯಾವ್ದನ್ನು ಕೂಡ ಕಟ್ಟಬಾರದು ಅಂತ. ಯಾಕೆಂದ್ರೆ ಪೂರ್ವ ತೀರದಲ್ಲಿ 2004 ಸುಮಾತ್ರಾ ಸುನಾಮಿ ಆ ಸಂದರ್ಭದಲ್ಲಿ ಸುನಾಮಿ ಅಲೆ ಒಳಗಡೆ 1 ಕಿಲೋಮೀಟರ್ ವರೆಗೂ ಬಂದು ಏನೆಲ್ಲ ನಾಶ ಮಾಡ್ತು ಅಂತ ನಾವೆಲ್ಲ ನೋಡಿದೀವಿ. ಅದೇ ರೀತಿ ಪಶ್ಚಿಮ ತೀರದಲ್ಲೂ ಕೂಡ ಆಗಲ್ಲ ಅಂತ ನಾವ್ ಹೇಳಕ್ಕಾಗಲ್ಲ. ಇಷ್ಟರಲ್ಲೇ ಸ್ವಲ್ಪ ದಿನಗಳಲ್ಲೇ ಕರಾಚಿ ಸಮೀಪ ಇರತಕ್ಕಂತ ಒಂದು ಕೋಸ್ಟಲ್ ಝೋನ್ ಇದೆ, ಅದು ಒಂದು ಮೇಜರ್ ಫಾಲ್ಟ್ ಇದೆ. ಅಲ್ಲಿ ಏನಾದ್ರೂ ದೊಡ್ಡ ಪ್ರಮಾಣದ ಪ್ಲಸ್ ಅಥವಾ 8+ ಪ್ರಮಾಣದ ದೊಡ್ಡ ಭೂಕಂಪ ಆದ್ರೆ ಅಲ್ಲಿಂದ ಹೊರಟಂತ ಅಲೆ ನಮ್ಮ ದೇಶದ ಪಶ್ಚಿಮ ತೀರದ ಉದ್ದಕ್ಕೂ ಕೂಡ ಪ್ರವಹಿಸಿ 1/2 ಕಿಲೋಮೀಟರ್ ಏನೇನಿದೆ ಅದೆಲ್ಲವನ್ನು ನಾಶ ಮಾಡುವ ಸಾಧ್ಯತೆ ಇದೆ. ಇದನ್ನ ನಾನು ಖಚಿತವಾಗಿ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ 1 ಕಿಲೋಮೀಟರ್ ವರೆಗೂ ಯಾವ ಕನ್ಸ್ಟ್ರಕ್ಷನ್ ಇರಬಾರದು ಅಂತ ಒಂದು ನಿರ್ಬಂಧ ಹೇರಲಾಗಿದೆ. ಆದ್ರೆ ಕೆಲವೊಮ್ಮೆ ಕೆಲವು ಬಿಲ್ಡರ್ಗಳು, ಕೆಲವು ವೆಸ್ಟೆಡ್ ಇಂಟ್ರೆಸ್ಟ್ ಗಳು ಯಾವ ಕೇರ್ ಮಾಡದಲ್ಲ ಬಿಲ್ಡಿಂಗ್ ಗಳು ಕಟ್ಬಿಟ್ಟು ನಾಳೆ ಏನಾಗುತ್ತೆ ನೋಡೋಣ ಅಂತ ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಇದನ್ನ ಡೆಮಾಲಿಷನ್ ಆರ್ಡರ್ ಕೊಟ್ಟಿದೆ. ಇದು ಮುಂದೆ ಬೇರೆಯವ್ರಿಗೆ ಪಾಠ ಆಗ್ಲಿ, ಅದನ್ನ ಬಿಟ್ಟು ಆ ಝೋನ್ ಬಿಟ್ಟು ಒಳಗಡೆ ಕಟ್ಕೊಂಬೋದಲ್ಲ, ಆದ್ರೆ ಸಮುದ್ರದ ವ್ಯೂ ಬೇಕು, ಈಸಿಯಾಗಿ ಸಿಗುತ್ತೆ ಅನ್ನೋ ಒಂದು ಉದ್ದೇಶದ ಬಿಲ್ಡರ್ಗಳು ಕಟ್ಬಿಡ್ತಾರೆ, ನಾಳೆ ಏನು ಆಗಲ್ಲ ನೋಡೋಣ ಅಂತ. ಆದ್ರೆ ಇದ್ರ ಮೂಲಕ ಒಂದು ಪಾಠ ಹೋಗುತ್ತೆ ಬಿಲ್ಡರ್ಗೆ. ಇದೊಂದು ದೊಡ್ಡ ಮೆಸೇಜ್ ಸರ್, ಯಾಕೆಂದ್ರೆ ನೆಕ್ಸ್ಟ್ ಎಲ್ಲ ಕಟ್ಟಬೇಕಾಗಿರುವಂತವ್ರು ಒಂದು ಬಾರಿನಾದ್ರೂ ಚಿಂತೆ ಮಾಡ್ತಾರೆ, ತಗೊಳ್ಳುವಂತವ್ರು ಕಟ್ಟೋರು ಹೋಗ್ಲಿ, ತಗೊಳ್ಳುವಂತ ಯಾರು ತಗೊಳಕ್ಕೆ ಮುಂದಾಗ್ಲಿಕ್ಕಿಲ್ಲ ಅನ್ಸುತ್ತೆ ಈ ಸ್ಟೋರಿ ಗೊತ್ತಾದ್ರೆ. ಹೌದೌದು, ಖಂಡಿತವಾಗಿ ತಗೊಳ್ಳೋರು ಫ್ಲಾಟ್ ಪರ್ಚೇಸರ್ಸ್ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಅವ್ರಿಗೆ ಫಾಲ್ಸ್ ಅಶ್ಯೂರೆನ್ಸ್ ಕೊಡ್ತಾರೆ, ಏನು ಆಗಲ್ಲ ನಾವಿದೀವಿ ಅಂತ. ಆದ್ರೆ ಈ ರೀತಿ ಆದಾಗ ಯಾರೇನು ಮಾಡಕ್ಕಾಗಲ್ಲ, ಅವ್ರು ಕೈ ತೊಳ್ಕೊಂಡ್ಬಿಡ್ತಾರೆ ಬಿಲ್ಡರ್ಗಳು. ಸೊ ಅದರಿಂದಾಗಿ ಪರ್ಚೇಸರ್ಸ್ ಹುಷಾರಾಗಿರ್ಬೇಕು. ಈಗಾಗಲೇ ಸಾಕಷ್ಟು ಮೋಸಗಳು ಆಗಿವೆ, ಆದ್ರೂ ಕೂಡ ಎಚ್ಚೆತ್ಕೊಳ್ಳಲ್ಲ, ನಂಬಿಸ್ಬಿಡ್ತಾರೆ. ಸೊ ಇದು ಒಂದು ದೊಡ್ಡ ಉದಾಹರಣೆ ಆಗುತ್ತೆ, ಲಾ ಏನಿದೆ, ನಿಯಮ ಏನಿದೆ ಅದನ್ನ ಉಲ್ಲಂಘಿಸಬಾರ್ದು ಅನ್ನುವ ಒಂದು ಸ್ಪಷ್ಟ ಸಂದೇಶ ಇದೆ. ಸೊ ಜನಗಳು ಕಾನೂನುಗಳನ್ನ ಅರ್ಥ ಮಾಡ್ಕೋಬೇಕು, ಅದನ್ನು ಪರಿಪಾಲಿಸ್ಬೇಕು. ಈ ದೇಶದ ಕಾನೂನನ್ನು ನಾವು ಗೌರವಿಸಿಲ್ಲ ಅಂತಂದ್ರೆ ಕಾನೂನುಗಳು ಯಾತಕ್ ಮಾಡ್ಬೇಕು, ಪಾರ್ಲಿಮೆಂಟ್ ಅಲ್ಲಿ ಯಾಕೆ ಪಾಸ್ ಮಾಡ್ಬೇಕು ಅಲ್ವಾ? ರೆಸ್ಪೆಕ್ಟ್ ದಿ ಲಾ. ಓಕೆ ಓಕೆ, ಥ್ಯಾಂಕ್ ಯು ಪ್ರಕಾಶ್ ಅವರೇ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತೀನಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ.
ಕೂಡ ಅದ್ಯಾಪ್